ನಮಸ್ಕಾರ. ನಾನು ನಿಮ್ಮ ಕಡಬಗೆರೆ ಮುನಿರಾಜು, ಜನಪದ ಗಾಯಕ. ನನ್ನ ಜೊತೆಗೆ ಇವತ್ತು ಸುಷ್ಮಿತಾ, ನನ್ನ ಶಿಷ್ಯೆ, ಹಾಡ್ತಿದ್ದಾರೆ ಜೊತೆಯಲ್ಲಿ ಹಿನ್ನೆಲೆ ಧ್ವನಿಯಾಗಿ. ಹಾಗೂ ನನ್ನ ಒಬ್ಬಳೆ ಮಗಳು ಚಿತ್ರಶ್ರೀ ಕೂಡ ಜನಪದವನ್ನು ಹಾಡ್ತಿದ್ದಾಳೆ ನನ್ನ ಜೊತೆಗೆ ಹಿನ್ನೆಲೆ ಧ್ವನಿಯಾಗಿ. ತಾವೆಲ್ಲರೂ ಬೆಲ್ಬಾಟಮ್ ಸಿನಿಮಾನ ನೋಡಿದಿರಿ. ಅದರಲ್ಲಿ ಬರುವಂಥ ಒಂದು ಅದ್ಭುತವಾದ ಮಂಟೇಸ್ವಾಮಿಯ ಕಥನಗೀತೆಯನ್ನು ತುಣುಕನ್ನು ನೀವು ಕೇಳಿದಿರಿ, ಆನಂದಿಸಿದಿರಿ, ಅದು ತಮ್ಮೆಲ್ರಿಗೂ ಇಷ್ಟ ಕೂಡ ಆಗಿದೆ. ಆ ಗೀತೆಯ ಹಿನ್ನೆಲೆ, ಅದು ಹೇಗೆ ಎಲ್ಲಿಂದ ಬಂತು ಅನ್ನೋದ್ರ ಜೊತೆಗೆ ನಿಮ್ಮಂದು ಇವತ್ತು ನಾನು ಕೂಡ ಅದನ್ನು ಹಾಡಿ ನಿಮ್ಮನ್ನ ರಂಜಿಸಲಿಕ್ಕೆ ಇಷ್ಟಪಡ್ತಿದ್ದೀನಿ. ಈ ಬೆಲ್ಬಾಟಮ್ ಸಿನಿಮಾದಲ್ಲಿ ಮಂಟೇಸ್ವಾಮಿ ಹಾಡಿನ ಒಂದು ಬಳಕೆನೇ, ಒಂದು ಸನ್ನಿವೇಶನೇ ಅಪರೂಪವಾದ್ದು. ನನ್ನ ಸ್ನೇಹಿತರಾದಂಥ ಜಯತೀರ್ಥವರು, ನಿರ್ಮಾಪಕರಾದಂಥ ಸಂತೋಷ್ರವರು ಬಹಳ ಒಂದು ವಿಶೇಷವಾದಂಥ ಕಥೆಯನ್ನು ಇಟ್ಟುಕೊಂಡು ಈ ಹಾಡನ್ನು ಅದಕ್ಕೆ ಬಳಸ್ಕೊಳ್ಳೇಬೇಕು ಅನ್ನೋ ಉದ್ದೇಶದಿಂದ ನನ್ನನ್ನು ಇದಕ್ಕೆ ಅವಕಾಶ ಕೊಟ್ಟರು. ನಾನು ಕೂಡ ಹೇಳಿದೆ, ಸರ್ ಈ ಹಾಡನ್ನು ಯಾರಾದರೂ ದೊಡ್ಡ ಸಿಂಗರ್ ಕೈಲಿ ಹಾಡಿಸಿ ಅಂತ. ಆಗ ಅವ್ರು ಹೇಳಿದ್ರು, ಇಲ್ಲ, ಈ ಹಾಡಿಗೆ ಮೂಲ ಜನಪದ ಗಾಯನ ಹಾಡೋಂಥವರೇ ಬೇಕು, ನಿಮ್ಮ ಧ್ವನಿನೇ ಬೇಕು ಅಂತ ಅವಕಾಶ ಕೊಟ್ಟರು. ಆ ಅವಕಾಶಕ್ಕೆ ನಾನು ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಯಾಕೆಂದರೆ ಯಾವುದೋ ಒಂದು ಮೂಲಕದಲ್ಲಿ ಮಂಟೇಸ್ವಾಮಿ ನನ್ನ ಕಂಠದಲ್ಲಿ ಆ ಶಕ್ತಿಯನ್ನು ಕೊಟ್ಟು ನಿಮ್ಮನ್ನೆಲ್ಲರೂ ಮೆಚ್ಚಿಸೋಂಗೆ ಮಾಡಿದ್ದಾನೆ. ಈ ಹಾಡಿನ ಯಶಸ್ಸು ನಿಮಗೆ ಮತ್ತು ನಿರ್ದೇಶಕರಿಗೆ ಸೇರಬೇಕು, ಜೊತೆಗೆ ಈ ಎಲ್ಲ ಒಂದು ಏನು ಯಶಸ್ಸು ಆ ಮಂಟೇದನ ಪಾದಕ್ಕೆ ಅರ್ಪಣೆಯಾಗಬೇಕು ಅಂತ ಹೇಳ್ತಾ ಮಂಟೇಸ್ವಾಮಿ ಕಥಾಪ್ರಸಂಗದ ಬಗ್ಗೆ ಒಂದಿಷ್ಟು ಮಾಹಿತಿನ ಹೇಳ್ತಾ ನಿಮ್ಮ ಮುಂದೆ ಹಾಡನ್ನು ಹಾಡ್ತೇನೆ. ಧರೆಗೆ ದೊಡ್ಡವರ ಕಥನ ಗೀತೆಗಳು ಮೂಲತಃ ಹುಟ್ಟಿದ್ದು ಚಾಮರಾಜನಗರ ಜಿಲ್ಲೆಗಳಲ್ಲಿ. ಭಾಳ ಸೊಗಸಾಗಿ ನೀಲಗಾರರು ಇದನ್ನು ಹಾಡ್ತಾರೆ. ಕಲ್ಯಾಣದ ಪಟ್ಟಣದ ಬಸವಣ್ಣವರ ಕಾಲದಲ್ಲಿ ಆ ಮಂಟೇಸ್ವಾಮಿಗಳು ಧರೆಗೆ ದೊಡ್ಡವರು ಅಂತ ಕರೆಯುವಂಥ ಮಂಟೇಸ್ವಾಮಿಗಳು ಅಲ್ಲಿಂದ ಅವರ ಒಂದು ಈ ಪವಾಡಗಳು ನಡೀತಾ ಬರ್ತವೆ. ಅಂಥ ಪವಾಡಗಳನ್ನು ಇವತ್ತು ನೀಲಗಾರರು ಹಾಡ್ತಾರೆ. 2001 ಈ ಹಾಡನ್ನು ರಾಷ್ಟ್ರಮಟ್ಟದ ಯುವಜನ ಮೇಳದಲ್ಲಿ ಹಾಡಿದಾಗ ಅದಕ್ಕೆ ಪ್ರಥಮ ಬಹುಮಾನ ಕೂಡ ಸಿಕ್ಕಿತ್ತು, ಜನಪದ ಹಾಡಿಗೆ, ಕರ್ನಾಟಕದ ಈ ಜನಪದ ಹಾಡಿಗೆ. ಅದರ ವೈಭವವೇ ಅಂಥದ್ದು. ಹಾಗಾಗಿ ಮಂಟೇಸ್ವಾಮಿಯ ಒಂದು ಅದ್ಭುತವಾದಂಥ ಒಂದು ತುಣುಕನ್ನು, ಬೆಲ್ಬಾಟಮಲ್ಲಿ ಕೇಳಿರುವಂಥ ತುಣುಕನ್ನು ನಿಮ್ಮ ಮುಂದೆ ಈಗ ಹಾಡ್ತಾ ಇದ್ದೀನಿ. ನೀಲಗಾರರು ಮಂಟೇದನ್ನು ಹೊಗಳಲಿಕ್ಕೆ ಅವನ ಪವಾಡಗಳನ್ನ ಹೇಳುವಂಥ ಪ್ರಾರಂಭದಲ್ಲಿ ಇದನ್ನು ಹಾಡ್ತಾರೆ. ಮಂಟೇಸ್ವಾಮಿ ಕಾವ್ಯ ಬಹಳ ದೊಡ್ಡದು. ಅವನ ಪವಾಡಗಳನ್ನು ಹೇಳ್ತಾ ನೀಲಗಾರರು ಹಾಡುವಂಥ ಸನ್ನಿವೇಶದಲ್ಲಿ ಆ ಪದವನ್ನು ಆಡೋರ ನಾಲ್ಗೆ ಮೇಲೆ ಯಾವಾಗಲೂ ನಲಿತಾ ಇರಪ್ಪ, ತಂದೆ ನಿನ್ನ ನಾಮಸ್ಮರಣೆಯನ್ನು ಮಾಡಿ ನಾವು ಹಾಡ್ತಾ ಇದ್ದೀವಿ, ನಮಗೆಲ್ಲೂ ಸೋಲನ್ನು ಕೊಡಬೇಡ, ನಮಗೆ ಗೆಲುವನ್ನು ಕೊಡು, ನೀನು ಪವಾಡವನ್ನು ಗೆದ್ದವನು ಅಂಥೇಳಿ ಅತ್ಯಂತ ನಮ್ರವಾಗಿ ಆತನನ್ನು ಬೇಡಿಕೊಂಡು ತಾವು ಮಾಡೋ ಕೆಲಸಕ್ಕೆ ಅಡಿ ಇಡುವಂಥ ಒಂದು ಪ್ರಸಂಗ ಇದು. ಆದಿ ಜ್ಯೋತಿ ಬನ್ಯೋ ಪರಂಜ್ಯೋತಿ ಬನ್ಯೋ ಪ್ರಭು ಜ್ಯೋತಿ ಬನ್ಯೋ ಪರಂಜ್ಯೋತಿ ಬನ್ಯೋ ಮಂಟೇದ ಲಿಂಗು ಬನ್ಯೋ ಮಂಟೇದ ಒಡೆಯ ಬನ್ಯೋ ಅಯ್ಯ ಪದವನಾಡೋರ್ ನಾಲ್ಗೆ ಮ್ಯಾಲೆ ಬಂದೊದಗೋ ಧರ್ಮ ಗುರುವೇ ಸಿದ್ದಯ್ಯ ಸ್ವಾಮಿ ಬನ್ಯೋ ಮಂಟೇದ ಲಿಂಗಯ್ಯ ನೀವೇ ಬನ್ಯೋ ಆದಿ ಜ್ಯೋತಿ ಬನ್ಯೋ ಪರಂಜ್ಯೋತಿ ಬನ್ಯೋ ಪ್ರಭು ಜ್ಯೋತಿ ಬನ್ಯೋ ಮಂಟೇದ ಲಿಂಗು ಬನ್ಯೋ ಅಯ್ಯ ಪದವನಾಡೋರ್ ನಾಲ್ಗೆ ಮ್ಯಾಲೆ ಬಂದೊದಗೋ ಘನ ನೀಲಿ ಸಿದ್ದಯ್ಯ ಸ್ವಾಮಿ ಬನ್ಯೋ ಮಂಟೇದ ಲಿಂಗಯ್ಯ ನೀವೇ ಬನ್ಯೋ
ಹನ್ನೆರಡು ಕಂಡುಗ ಭಂಗಿಸೊಪ್ಪ ತರಿಸಿ, ಆರು ಕಂಡುಗ ಹಸಿ ಸುಣ್ಣ ಬೆರೆಸಿ, ಅಯ್ಯ ಸಿದ್ಧಪಡಿಸಿದ ರಸವೋ ಅದು ನಾಗರಾಜನ ಇಸವೋ, ಸಿದ್ದಯ್ಯ ಸ್ವಾಮಿ ಬನ್ಯೋ ಪಾವಾಡ ಗೆದ್ದಯ್ಯ ನೀವೇ ಬನ್ಯೋ, ಅಯ್ಯ ಬಾರದ ಪಾವಾಡಕ್ಕೆಲ್ಲ ಬಂದೊದ ಗೋಘನ ನೀಲಿ, ದಯ್ಯ ಸ್ವಾಮಿ ಬನ್ಯೋ ಮಂಟೇದ ಲಿಂಗಯ್ಯ ನೀವೇ ಬನ್ಯೋ, ಸಿದ್ದಯ್ಯ ಸ್ವಾಮಿ ಬನ್ಯೋ ಪಾವಾಡ ಗೆದ್ದಯ್ಯ ನೀವೇ ಬನ್ಯೋ. ಅದು ಮುಂದುವರೆದ ಕಥೆಯನ್ನ ಹೇಳ್ತಾ ಹೋಗ್ತಾರಲ್ಲ, ಅದ್ರ ಭಾಗವನ್ನ ಮುಂದೆ ಹೇಳೋಣ ಅಂತ. ಎಸ್, ಸಿದ್ದಪ್ಪಾಜಿ ಹಾಡನ್ನ ಇಷ್ಟು ಮಾತ್ರ ನೀವು ಕೇಳಿದಿರಾ, ಸಿನಿಮಾದಲ್ಲಿ ಇದನ್ನು ಬಳಸ್ಕೊಂಡಿದ್ದಾರೆ. ಭಾಳ ಸೂಕ್ತವಾಗಿ, ಭಾಳ ಅಚ್ಚುಕಟ್ಟಾಗಿ, ಅದ್ಭುತವಾಗಿ ನೋಡುಗರನ್ನ ತುದಿಗಾಲಲ್ಲಿ ಕೂರಿಸೋ ರೀತಿಯಲ್ಲಿ ಅವರು ಬಳಸ್ಕೊಂಡಿದ್ದಾರೆ. ಆದರೆ ಅದು ಅಷ್ಟೇ ಚೆನ್ನಾಗಿ ಈ ಮುಂದುವರೆದ ಕಥೆ ಅದ್ಭುತವಾಗಿದೆ. ಭಾಳ ಒಂದು ನಾಲ್ಕು ಸಾಲುಗಳು ಮಾತ್ರ ಇಲ್ಲಿ ಕೇಳಿದಿರಿ, ಇನ್ನೊಂದಿಷ್ಟು ಮುಂದುವರೆದು ಹಾಡನ್ನು ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ, ಕೇಳಿ ಆನಂದಿಸಿ. ಕಾಲಜ್ಞಾನದಲ್ಲಿ ಕೈವಾರ ತಾತಯ್ಯನವರು ಕಲಿಯುಗದಲ್ಲಿ ಏನಾಗುತ್ತೆ ಅಂತ ಒಂದಷ್ಟು ಕಾಲಜ್ಞಾನವನ್ನು ಹೇಳಿದರು. ಅದೇ ರೀತಿಯಾಗಿ ದರ್ಗೆ ದೊಡ್ಡವರು ಮಂಟೇಸ್ವಾಮಿಗಳು ಕೂಡ ತನ್ನ ಶಿಷ್ಯರಾದಂಥ ನೀಲಿಸಿದ್ದಪ್ಪಾಜಿಯವರಿಗೆ ಕಲಿಯುಗದಲ್ಲಿ ಭವಿಷ್ಯದಲ್ಲಿ ಏನೇನು ಆಗುತ್ತೆ ಅನ್ನೋದನ್ನು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಅದನ್ನು ನಿಲ್ಗಾರರು ಹಾಡಿನ ಮೂಲಕ ಹೇಳ್ತಾ ಹೋಗ್ತಾರೆ, ಕಥನ ರೂಪದಲ್ಲಿ ಕೂಡ ಹೇಳ್ತಾ ಹೋಗ್ತಾರೆ ಅಂತ ಒಂದು ತುಣುಕನ್ನು ನಾನು ನಿಮ್ಮ ಮುಂದೆ ಇವತ್ತು ಹಾಡ್ತಾ ಇದ್ದೀನಿ. ಸಿದ್ದಪ್ಪಾಜಿಗಳು ಮತ್ತು ಮಂಟೇಸ್ವಾಮಿಗಳು ಬರ್ತಿದ್ದಾಗ ಹೇಳ್ತಾರೆ, ಸ್ವಾಮಿ ನೀವು ಏನೋ ಮುಕ್ತಿ ಹೊಂದಲಿಕ್ಕೆ ಆರು ಆಳದ ಬಾವಿಯನ್ನು ತೋರಿಸಿ ಅದಕ್ಕೆ ಹಸಿ ಸುಣ್ಣವನ್ನು ಸುರಿಸಿ ಅಲ್ಲಿ ಮುಕ್ತಿ ಹೊಂದಿದ್ರಿ, ನನಗೆ ಯಾವಾಗ ಸ್ವಾಮಿ ಮುಕ್ತಿ ಅಂತ ನೀಲಿಸಿದ್ದಪ್ಪಾಜಿಗಳು ಮಂಟೇಸ್ವಾಮಿಗಳನ್ನು ಕೇಳಿದಾಗ ಮಂಟೇಸ್ವಾಮಿಗಳು ಹೇಳ್ತಾರೆ, ಅಯ್ಯ ನೀಲಿಸಿದ್ದಪ್ಪಾಜಿ ಕಲಿಯುಗದಲ್ಲಿ ನೋಡಬಾರ್ದನ್ನು ನೋಡ್ತೀಯ, ಕೇಳಬಾರ್ದನ್ನು ಕೇಳ್ತೀಯ, ಅಂಥದ್ದನ್ನು ನೀನು ಕೇಳಿದಾಗ ನೋಡಿದಾಗ ನೀನು ಈ ಕಲಿಯುಗದಿಂದ ನೀನು ಮುಕ್ತಿ ಹೊಂದಬೇಕಾಗತ್ತೆ ಅಂತ ಹೇಳ್ತಾರೆ. ಅದೇನಪ್ಪ ಅದು ಕತೆ ಅಂದರೆ, ಕಲಿಯುಗದಲ್ಲಿ ಏನೆಲ್ಲ ನಾವು ನೋಡಬಾರ್ದು ನೋಡಿದ್ದೀವಿ, ಕೇಳಬಾರ್ದು ಕೇಳಿದ್ದೀವಿ. ಆ ಥರದ್ರಲ್ಲಿ ಒಂದು ಘಟನೆ ಏನಪ್ಪ ಅಂದರೆ, ಒಬ್ಬ ಯುವಕ ತನ್ನ ಹೆಂಡತಿಯನ್ನು ಹೆಗಲ ಮೇಲೆ ಕೂರಿಸ್ಕೊಂಡು, ತನ್ನ ಹೆಂಡತಿಯ ಚಪ್ಪಲಿಯನ್ನು ತಾಯಿಯ ಕೈಯಲ್ಲಿ ಕೊಟ್ಟು, ತಾಯಿಯ ತಲೆ ಮೇಲೆ ಆ ಚಪ್ಪಲಿಯನ್ನು ಹಿಡ್ಕೊಂಡು ನಡೆಸ್ಕೊಂಡು ಈತ ಬರ್ತಿರೋದನ್ನು ನೋಡಿದಾಗ ಈ ಕಲಿಯುಗದಲ್ಲಿ ಪಾಪದ ಕೊಡ ತುಂಬುತ್ತೆ ಅಂತ ಹೇಳಿ ಹೇಳ್ತಾರೆ. ಹೌದಲ್ವಾ, ಎಷ್ಟು ಜನ ಈ ರೀತಿಯಾಗಿ ನಡ್ಕೊಳ್ತಾರೆ, ಅನಾಥಾಶ್ರಮಗಳು ಎಷ್ಟು ಅನಾಥಾಶ್ರಮಗಳು ಸೃಷ್ಟಿಯಾಗ್ತಿದ್ದಾವೆ, ಮಕ್ಕಳಿದ್ದರೂ ಕೂಡ ಅನಾಥರಂತೆ ತಂದೆ ತಾಯಿಗಳು ಇರ್ತಾರೆ, ತಂದೆ ತಾಯಿಗಳನ್ನು ಬೀದಿಗೆ ಬಿಟ್ಟು ಅನ್ನ ಹಾಕದೆ ಅವ್ರಿಗೆ ಹಿಂಸೆಯನ್ನು ಕೊಡುವಂಥ ಮಕ್ಕಳು ಇವತ್ತಿದ್ದಾರೆ. ಹಾಗಾಗಿ ಕಲಿಯುಗದಲ್ಲಿ ಏನೇನು ಆಗಬಾರ್ದು ಏನೇನು ನೋಡಬಾರ್ದು ಅಂತದೆಲ್ಲ ನೋಡಿದಿರಿ ಅಂತ ಹೇಳಿ ಕಾಲಜ್ಞಾನವನ್ನು ಹೇಳ್ತಾರೆ ಮಂಟೇಸ್ವಾಮಿಗಳು. ಆ ಗೀತೆಯನ್ನು ನೀಲ್ಗಾರರು ಹೇಗೆ ಆಡ್ತಾರೆ ಅನ್ನೋದನ್ನು ಕೇಳೋಣಂತೆ. ಒಂದಿಷ್ಟು ಸಮಾಜಕ್ಕೆ ಅದು ಭಾಳ ಒಳ್ಳೆಯ ಸಂದೇಶಗಳು. ಬರೀ ಮಂಟೇಸ್ವಾಮಿಗಳು ಅಂದರೆ ಏನು ಅಂತ ತಿಳ್ಕೊಂಬಿಟ್ಟಿರ್ತಾರೆ, ಎಷ್ಟು ಅದ್ಭುತವಾಗಿ ಹೇಳಿದ್ರು ನೋಡಿ ಸರ್. ಅದು ಹೀಗೆ ಹೇಳ್ತೀನಿ ನೋಡಿ, ಮುಂದೆ ಕಾಲಜ್ಞಾನದಲ್ಲಿ ಏನೇನು ಆಗುತ್ತೆ ಅಂತ ಈಗ ಬರುತ್ತೆ ಅದು ಹಾಡಲ್ಲಿ. ದೊಡ್ಡ ಹಾಡಿದು. ಗಜಮುಖನೇ ಶ್ರೀ ಗಣನಾಥ ಇಲಿಯ ವಾಹನವೇರಿ ತ್ರಿಲೋಕ ಸಂಚರಿಪ ಶಿವನ ಕುಮಾರನೇ ಮೊದಲು ನಿಮಗೆ ಶರಣು ಶರಣಯ್ಯ, ಶರಣು ಶರಣಯ್ಯ, ಶಂಕರ ಹಾಡಿದವರ ಮನವ ಬಲ್ಲೇ, ನೀಡಿದವರ ನಿಜವ ಬಲ್ಲೇ, ಸಿದ್ದಯ್ಯ ಸ್ವಾಮಿ ಬನ್ಯೋ ಮಂಟೇದ ಗುರುಲಿಂಗಯ್ಯ ನೀವೇ ಬನ್ಯೋ.
ಮಡಿಕೇರಿ ತಾಲೂಕು ಆಹಾ ಮಡಿಕೇರಿ ತಾಲೂಕು ಹರಳೆ ಹಂಪಾಪುರ ಮಿರ್ಲೆ ಸಾಲಿ ಗ್ರಾಮ ಎಡತೊರೆಯ ಚಂದಗಾಲ ಕಾವೇರಿ ಬಂದಂತ ನದಿಯ ಪಕ್ಕದ ಒಳಗೆ ಕಪ್ಪಡಿಯೇ ಕೈಲಾಸ ನಡುಗಡೆ ರಾಜಪ್ಪಾಜಿ ಹೀರೇ ಚೆನ್ನಾಜಮ್ಮ ತೋಪಿನ ದೊಡ್ಡಮ್ಮ ಮಳವಳ್ಳಿ ಸ್ವಾಮಿಗಳು ಬೊಪೆಗೊಂಡಪುರದ ಗದ್ಗೇರವರೇ ಅಯ್ಯ ನಾವು ಕೂಗುವ ಕೂಗು ನಿಮ್ಮ ಪಾದಕ್ಕೆ ಅರುವಾಗಲಪ್ಪ ಸಿದ್ದಯ್ಯ ಸ್ವಾಮಿ ಬನ್ಯೋ ಪವಾಡ ಗುರುಲಿಂಗಯ್ಯ ದಯ ಮಾಡು ಅದು ಅಲ್ಲದೆ ನನ್ನ ಕಂದ ನನ್ನ ಕಂದ ನೀಲಿ ಸಿದ್ದಪ್ಪಾಜಿ ಏಳು ವರ್ಷದ ಬಾಲೆ ಋತುಮತಿಯಾಗಬೇಕು ಎಂಟು ವರ್ಷಕ್ಕೆ ಅವಳು ಜೋಡಿ ಮಕ್ಕಳಿರಬೇಕು ಜೋಡಿ ತೊಟ್ಲ ಕಟ್ಟಿಕೊಂಡು ಜೋಗುಳ ಹಾಡಬೇಕು ಅಯ್ಯ ಅತ್ತೆ ಮಾತು ಹಿಂದಾಗಬೇಕು ಸೊಸೆಯ ಮಾತು ಮುಂದಾಗಬೇಕು ಸಿದ್ದಯ್ಯ ಸ್ವಾಮಿ ಬನ್ಯೋ ಮಂಟೇದ ಲಿಂಗಯ್ಯ ದಯ ಮಾಡು ಅದು ಅಲ್ಲದೆ ನನ್ನ ಕಂದ ಅದು ಅಲ್ಲದೆ ನನ್ನ ಕಂದ ನೀಲಿ ಸಿದ್ದಪ್ಪಾಜಿ ಅಟ್ಟ ಬೆಟ್ಟಗಳ ಕಿತ್ತು ಹೊಲಗದ್ದೆ ಮಾಡಬೇಕು ಗುಲಗಂಜಿಯಲ್ಲಿನ ಕೆಂಪು ಇಳಿತಾನೆ ಬರಬೇಕು ಆರಕ್ಕೇರಿದ ಎನ್ಸು ಮೂರಕ್ಕಿಳಿಯಬೇಕು ಮೂರಕ್ಕಿಳಿಯೋ ಮುಂಚೆ ಅರೆಗಣ್ಣು ಕಾಣಬೇಕು ಮಕ್ಕಳಿಲ್ಲದ ಬಂಜೆ ಮಕ್ಕಳಾಗಿರಬೇಕು ಬೀದಿಲಿ ಬಿದ್ದಿರೋ ಮಕ್ಕಳು ಗದ್ದುಗೆ ಏರಬೇಕು ಅಯ್ಯ ಅರವತ್ತು ವರ್ಷದ ಮುದು ತಾನಾಳೆ ಹರೆಯದ ಬಾಲೆಯ ಕೇಳಬೇಕು ಸಿದ್ದಯ್ಯ ಸ್ವಾಮಿ ಬನ್ಯೋ ಪವಾಡ ಗೆದ್ದಯ್ಯ ನೀವೆ ಬನ್ಯೋ ಗಾಡಿ ಕಾರರ ಗಂಡ ಗಂಡ ಬೂದಿಕಾರರ ಗಂಡ ಭೂಲೋಕದ ಗಂಡ ಬೂದಿ ಮುಚ್ಚಿದ ಕೆಂಡ ದುಡ್ಡು ನನ್ನದೆನ್ನೋರ್ನ ಒದ್ದು ಕೆಡಗಲು ಬಲ್ಲೆ ಎಲ್ಲ ನನ್ನದೆನ್ನೋರ್ನ ಎದೆಗೆ ಶೂಲವಾಗಬಲ್ಲೆ ಅಯ್ಯ ನಾನು ನನ್ನದು ಎನ್ನುವರ ನಿರ್ನಾಮ ಮಾಡಲು ಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ಯೋ ಪವಾಡ ಗುರುಲಿಂಗಯ್ಯ ದಯ ಮಾಡು ಹಾಡಿದವರ ಮನವಾಬಲ್ಲೆ ನೀಡಿದವರ ನಿಜವಾಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ಯೋ ಕಂಡಾಯದ ಒಡೆಯ ಗುರುಲಿಂಗಯ್ಯ ದಯ ಮಾಡು ಕಂದ ನೀಲಿ ಸಿದ್ದಪ್ಪಾಜಿ ಮನೆಯ ಬುಟ್ಟು ನೀವು ಮಠವ ಸೇರಬೇಕು ಮಠದಲ್ಲಿನ ಸ್ವಾಮಿಗಳು ಕಾವ್ಯ ಧರಿಸುತ್ತಾರೆ ಕಾವ್ಯ ಧರಿಸಿಕೊಂಡು ಕದೀಮರಾಗುತ್ತಾರೆ ಮಹಾಸ್ವಾಮಿಗಳಂತೆ ಮಠದಲ್ಲಿ ಕೂರುತ್ತಾರೆ ಅಯ್ಯ ಮಠದಲ್ಲಿರುವ ಸ್ವಾಮಿಗಳಿಗೆ ಇಬ್ಬರು ಎಂಡಿರು ಬೇಕೇ ಬೇಕು ಸಿದ್ದಯ್ಯ ಸ್ವಾಮಿ ಬನ್ಯೋ ಮಂಟೇದ ಗುರು
ಆಡಿದವ ರಾಮನವಾಬಲ್ಲೆ, ನೀಡಿದವರ ನಿಜವಾಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ಯೋ ಕಂಡಾಗಿದ ಒಡೆಯ. ಗುರುಲಿಂಗಯ್ಯ ನೀವೇ ಬನ್ಯೋ, ಗುರುಲಿಂಗಯ್ಯ ನೀವೇ ಬನ್ಯೋ, ಗುರುಲಿಂಗಯ್ಯ ನೀವೇ ಬನ್ಯೋ. ಅನುದಿನವೂ ತನುವ ಸೂರೆಗೊಂಡೆಯನ್ನ ಮನಕೊಂಡು ಮಾತೇಳು ಕಾಯವೇ, ನನಕೊಂದು ಮಾತೇಳು ಜೀವವೇ. ನಿನ್ನ ಗೆಳದೆ ಬಂದು ಯಮರಳದು ಒಯ್ಯುವಾಗ ಬೆಲ್ಲವೂ ಬೇವಾಯ್ತು ಕಾಯವೇ, ಬೆಲ್ಲವೂ ಬೇವಾಯ್ತು ಕಾಯವೇ. ಆ ಮೀನಿಂಗ್ ಏನಿದೆ ಅಂದ್ರೆ, ಅಂದಾಣದ ಐಶ್ವರ್ಯ ದಂಡಿನ ಪಲ್ಲಕ್ಕಿ ಮಂದಾಗಮನೆಯರು ನೋಡು ಕಾಯವೆ. ಜೀವ ಜೀವ ಹೋಗ್ತಾ ಇರ್ತದಲ್ಲ, ಆ ಜೀವಕ್ಕೆ ಕಾಯ ಹೇಳುತ್ತೆ, ದೇಹ ಹೇಳುತ್ತೆ. ಸ್ವಲ್ಪ ನೀವು ಬೇಕಾದ್ರೆ ಅದನ್ನ ಸೇರಿಸಿ ಹೇಳ್ಬೋದು ಅಂತ ಹೇಳಿ. ಕಾಯ ಜೀವ ಎರಡು ಬೇರೆ ಬೇರೆ ಆಗುತ್ತೆ. ಕಾಯ ಅಂದ್ರೆ ದೇಹ, ಜೀವ ಬಿಟ್ಟು ಹೋಗ್ಬೇಕಾದ್ರೆ ಈ ಕಾಯ ಕೇಳುತ್ತಂತೆ. ನೋಡು ಅಂದಾಣದ ಐಶ್ವರ್ಯ ದಂಡಿನ ಇಷ್ಟೆಲ್ಲ ಸಂಪಾದನೆ ಮಾಡಿದೆ, ದಂಡಿನ ಪಲ್ಲಕ್ಕಿ ಮಂದಗಮನಿಯವ್ರು ನೋಡು, ಎಷ್ಟೊಂದು ಹೆಣ್ಮಕ್ಳು ಹೆಣ್ಣು ಹೆಣ್ಣು ಅಂತ ಒದ್ದಾಡ್ತಿದ್ದಲ್ಲ, ಎಷ್ಟೊಂದು ಜನ ನೀನ್ ಸುತ್ತು ಹೆಣ್ಮಕ್ಳು ಅವ್ರು ನೋಡು ಈಗ, ನೋಡು ನೋಡು ಎದ್ ನೋಡು ಎದ್ ನೋಡು ಅಂತ ಕಾಯ ಕೇಳತ್ತಂತೆ. ಮಡದಿ ಮಕ್ಕಳು ಯಾರು ಇವ್ರು ಯಾರು ಯಾರ್ಯಾರು ಬಂದಂತೆ ಹೋಗ್ತೀನಿ ಕಾಯಿಗೆ, ನಾನು ಬಂದು ಹೇಗೆ ಬಂದು ಆಗ ಹೋಗ್ತೀನಿ ಕಾಯಿಗೆ. ತತ್ವಪದ ಒಂದು ತತ್ವಪದವನ್ನ ನಾನು ನಿಮ್ಮ ಮುಂದೆ ಹಾಡ್ತಾ ಇದ್ದೀನಿ. ಕಾಯ ಮತ್ತು ಜೀವಗಳು ಹೇಗೆ ಮಾತಾಡ್ಕೊಳ್ತವೆ, ಬದುಕಿನ ನಡುವೆ ಜೀವ ಕಾಯವನ್ನು ಬಳಸ್ಕೊಂಡು, ಆತ್ಮ ಕಾಯವನ್ನು ಬಳಸ್ಕೊಂಡು ಏನೆಲ್ಲ ಕೆಟ್ಟ ಕೆಲಸಗಳನ್ನು ಮಾಡುತ್ತೆ. ಎಲ್ಲರೂ ಕೆಟ್ಟ ಕೆಲಸಗಳನ್ನೇ ಮಾಡೋದಿಲ್ಲ, ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ. ಹಾಗಾದರೆ ಆ ಕಾಯ ಮತ್ತು ಜೀವ ಹೇಗೆ ಮಾತಾಡ್ಕೊಳ್ತವೆ, ಒಂದಕ್ಕೊಂದು ಬಿಟ್ಟು ಹೋಗ್ಬೇಕಾದ್ರೆ ಯಾವ ರೀತಿ ಅವು ಮಾತಾಡ್ಕೊಳ್ತವೆ ಅನ್ನೋದನ್ನು ಜನಪದರು ಬಹಳ ಚೆನ್ನಾಗಿ ತತ್ವಪದದಲ್ಲಿ ಹಾಡಿದ್ದಾರೆ. ಅದನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ, ಕೇಳಿ. ಅನುದಿನವೂ ತನುವ ಸೂರೆಗೊಂಡೆಯನ್ನ ಮನಕೊಂದು ಮಾತೇಳು ಜೀವವೇ, ಮನಕೊಂದು ಮಾತೇಳು ಜೀವವೇ. ನಿಲ್ಲ ಗೆಡದೆ ಬಂದು ಯಮರಳದು ಒಯ್ಯುವಾಗ, ನಿಲ್ಲ ಗೆಡದೆ ಬಂದು ಯಮರಳದು ಒಯ್ಯುವಾಗ ಬೆಲ್ಲವೂ ಬೇವಾಯ್ತು ಕಾಯವೇ, ಬೆಲ್ಲವೂ ಬೇವಾಯ್ತು ಕಾಯವೇ. ಅನುದಿನವೂ ತನುವ ಸೂರೆಗೊಂಡೆಯನ್ನ ಮನಕೊಂದು ಮಾತೇಳು ಜೀವವೇ, ಮನಕೊಂದು ಮಾತೇಳು ಜೀವವೇ. ಸಕ್ಕಾರೆ ಹೇರಿನಷ್ಟು ಬಂದೈತೆ ಬಂಧು ಬಳಗ, ಸಕ್ಕಾರೆ ಹೇರಿನಷ್ಟು ಬಂದೈತೆ ಬಂಧು ಬಳಗ, ನಿಲ್ಲು ಮಾತಾಡುವಂತೆ ಜೀವವೇ, ನಿಲ್ಲು ಮಾತಾಡುವಂತೆ ಜೀವವೇ. ನಿಲ್ಲ ಗೆಡದೆ ಬಂದು ಯಮರಳದು ಒಯ್ಯುವಾಗ, ನಿಲ್ಲ ಗೆಳದೆ ಬಂದು ಯಮರಳದು ಒಯ್ಯುವಾಗ ಸಕ್ಕಾರೆ ಇಸವಾಯ್ತು ಕಾಯವೇ, ಸಕ್ಕಾರೆ ಇಸವಾಯ್ತು ಕಾಯವೇ. ಅನುದಿನವೂ ತನುವ ಸೂರೆಗೊಂಡೆಯನ್ನ ಮನಕೊಂದು ಮಾತೇಳು ಜೀವವೇ, ಮನಕೊಂದು ಮಾತೇಳು ಜೀವವೇ. ಅಂದಾಣದೈಶ್ವರ್ಯ ದಂಡಿನ ಪಲ್ಲಕ್ಕಿ, ಅಂದಾಣದೈಶ್ವರ್ಯ
ದಂಡಿನ ಪಲ್ಲಕ್ಕಿ ಮಂದಾಗಮನೆಯ ನೋಡು ಜೀವವೇ, ಮಂದಾಗಮನೆಯ ನೋಡು ಜೀವವೇ. ಮಂದಾಗಮನೆಯಾರೋ ಮಡದಿ ಮಕ್ಕಳು ಯಾರೋ, ಮಂದಾಗಮನೆಯಾರೋ ಮಡದಿ ಮಕ್ಕಳು ಯಾರೋ, ಬಂದಂತೆ ಹೋಗ್ತೀನಿ ಕಾಯವೇ, ಬಂದಂತೆ ಹೋಗ್ತೀನಿ ಕಾಯವೇ. ಅನುದಿನವೂ ತನುವ ಸೂರೆಗೊಂಡೆಯನ್ನ ಮನ ಕೊಂದು ಮಾತೇಳು ಜೀವವೇ, ಮನ ಕೊಂದು ಮಾತೇಳು ಜೀವವೇ, ಮನ ಕೊಂದು ಮಾತೇಳು ಜೀವವೇ, ಮನ ಕೊಂದು ಮಾತೇಳು ಜೀವವೇ. ಮಳೆರಾಯಿನ ಬಗ್ಗೆ ಮಳೆ ಹೋಯ್ತು ಅಂತ ಬೈಕೊಳ್ಳೋದು ಬೇಡ ಅಂತ, ಯಾಕೆ ಅಂದರೆ ಎಲ್ಲರೂ ಸಾಲ ತರಕೋಗಿರ್ತಾರೆ, ದೇವೇಂದ್ರನೂ ಸಾಲಕ್ಕೆ ಹೋಗಿದ್ದಾನೆ ಅಂತ ಕೇಳಿರ್ತೀರಿ. ಎಸ್, ಮಳೆ ಹೋಯ್ತು ಅಂತ ಮಳೆರಾಯನ ಬೇಡ, ಒಕ್ಕಲ ಹುನ್ನ ಸೆರಗಿಲ್ಲಿ ಕಟ್ಟಿಕೊಂಡು ಸಾಲಕ್ಕೆ ಹೋಗೋನೆ ಮಳೆರಾಯ. ಇದು ಅಕ್ಕನ ಊರ ಮೇಲೆ ಆ ಅಡಕೆಯ ತೋಟದ ಮೇಲೆ ಜಗ್ಗಿ ಜಗ್ಗಾಡಿಸ್ಕೊಂಡು ಅಯ್ಯೋ ಮಳೆರಾಯ, ಅಯ್ಯೋ ಅಯ್ಯೋ ಮಳೆರಾಯ ಅಂತ. ತಂದ ನಾನೆ ತಾನ, ತಂದ ನಾನೆ ತಾನ, ತಂದ ನಾನಿ ತಾನ, ತಂದ ನಾನಿನ. ಒಂದ್ವರ ಕೊಟ್ಟೆ ಒಂದೆಂಟು ಕೋಡಿ ರಮ್ಮ, ಒಂದ್ವರ ಕೊಟ್ಟೆ ಒಂದೆಂಟು ಕೋಡಿ ರಮ್ಮ, ಕಾವುಟಿ ರಂಗನಿಗೆ ಕಸ್ತೂರಿ ರಂಗನಿಗೆ ಶಯನ ಮಾಡಿಸಿಕೊಂಡು, ಅಪ್ಪ ರಂಗಯ್ಯನ ಮಗನಿಗೆ ಹೆಣ್ಣು ಕೋಡಿ ರಮ್ಮ, ಹೆಣ್ಣು ಕೋಡಿ ರಮ್ಮ, ಹೆಣ್ಣು ಕೋಡಿ ರಮ್ಮ, ಹೆಣ್ಣು ಕೋಡಿ ರಮ್ಮ. ಚಿಟ್ಟುಂಡೆಕಾಯಿ ಚುಳುಕಾದ ಮುಳುಕಾದ ಚಿಕ್ಕರಸಿ ಮನೆಯಲ್ಲೊಂದೆಣ್ಣಿಲ್ಲವಮ್ಮ, ಹೆಣ್ಣಿಲ್ಲವಮ್ಮ, 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 ಹೆಣ್ಣಿಲ್ಲವಮ್ಮ. ನಾಡ ಮ್ಯಾಲಿನ ನಾಗರ ಪಂಚಮಿ ನಾರೇ ರಬ್ಬ, ಏನು ಗುಬ್ಬ ಹಂಚಿಕೇನ ಮಾಡೇನ್ ತಂಗಿ ಎತ್ತಿ ತರುವುದಕ್ಕ, ನಮ್ಮ ಮಿಂಚಿದಂತ ಬಾಳ್ವೆ ನಿಲ್ಲಿ ವ್ಯಾಳ ಕಳುವುದಕ್ಕ, ಹಿಂಗ ಕಾಂಚಾಣಿ ಇದ್ರೆ ಕಾರ್ಯ ಸಿದ್ಧಿ ಎಲ್ಲ ತರುವುದಕ್ಕ ತಂಗಿ ಎಲ್ಲ ತರುವುದಕ್ಕ, ಎಲ್ಲ ತರುವುದಕ್ಕ ತಂಗಿ ಎಲ್ಲ ತರುವುದಕ್ಕ, ಎಲ್ಲ ತರುವುದಕ್ಕ ತಂಗಿ ಎಲ್ಲ ತರುವುದಕ್ಕ. ಹುಲಿ ಒಡೆದು ಜೋಕಾಲಾಡಿ ನಾಲ್ಕು ದಿಕ್ಕಿನ ಕಡೆ ನೋಡಿ ಪೂರ್ವ ದಿಕ್ಕಿನ ಕಡೆ ಮನವ ಯೋಗ ಮಾಡೋದಕ್ಕ, ತಂಗಿ ಯೋಗ ಮಾಡಿದ ಮ್ಯಾಲೆ ಮನದ ನಾದ ಕೇಳೋದಕ್ಕ, ತಂಗಿ ನಾದ ಮಾಡಿದ ಮ್ಯಾಲೆ ನನ್ಗೆ ಹಾಡು ಕೇಳೋದಕ್ಕ, ತಂಗಿ ಧ್ಯಾನ ಮಾಡೋದಕ್ಕ, ಧ್ಯಾನ ಮಾಡೋದಕ್ಕ ತಂಗಿ ಧ್ಯಾನ ಮಾಡೋದಕ್ಕ, ಧ್ಯಾನ ಮಾಡೋದಕ್ಕ ತಂಗಿ ಧ್ಯಾನ ಮಾಡೋದಕ್ಕ. ಗಂಗವ್ವ ಗೌರವ್ವ ಬಾರೆ, ನಿಂಗವ್ವ ನೀಲವ್ವ ಬಾರೆ, ಸಂಕವ್ವ ಸಂತ್ರವ್ವ ಬಾರೆ, ಜೋಕಲಾಡೋದಕ್ಕ ನಮ್ಮ ಪಂಚತತ್ವದ ಅಂಚನ ಸೀರೆ ಬಿಚ್ಚಿ ಬಿಡುವುದಕ್ಕ, ನಾವು ಆರು ಮಂದಿ ಮೀರಿದವರು ಜೋಕಾಲಾಡೋದಕ್ಕ ತಂಗಿ ಜೋಕಾಲಾಡೋದಕ್ಕ, ಜೋಕಾಲಾಡೋದಕ್ಕ ತಂಗಿ ಜೋಕಾಲಾಡೋದಕ್ಕ, ಜೋಕಾಲಾಡೋದಕ್ಕ ತಂಗಿ ಜೋಕಾಲಾಡೋದಕ್ಕ. ಕಾರುಣ್ಮೆ ಕಾಂತಾರುಣ್ಮೆ ಒನ್ನ ಪೂಜೆ ಮಾಡುವ ಬರ್ರಿ, ಮಣ್ಣ ಪೂಜೆ ಮಾಡು ಬರ್ರಿ, ಗುಳುಕುಂ ನಾಡೋದಕ್ಕ ನಮ್ಮ ಪಂಚತತ್ವದ ಅಂಚಿನ ಸೀರೆ ಬಿಚ್ಚಿ ಉಡುವುದಕ್ಕ ತಂಗಿ ಮೆಚ್ಚಿ ಉಡುವುದಕ್ಕ, ಬಿಚ್ಚಿ ಉಡುವುದಕ್ಕ ತಂಗಿ ಮೆಚ್ಚಿ ಉಡುವುದಕ್ಕ, ಬಿಚ್ಚಿ ಉಡುವುದಕ್ಕ ತಂಗಿ ಮೆಚ್ಚಿ ಉಡುವುದಕ್ಕ. ಒಂದ್ವರ ಕೊಟ್ಟೆ ಒಂದೆಂಟು ಕೋಡಿ ರವ್ವ, ಕಾವುಟಿ ರಂಗನಿಗೆ ಕಸ್ತೂರಿ ರಂಗನಿಗೆ ಶಯನ ಮಾಡಿಸಿಕೊಂಡು, ಅಪ್ಪ ರಂಗಯ್ಯನ ಮಗನಿಗೆ ಹೆಣ್ಣು ಕೋಡಿ ರಮ್ಮ, 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 ಹೆಣ್ಣು ಕೋಡಿ ರಮ್ಮ. ನಮಸ್ಕಾರ, ನಾನು ನಿಮ್ಮ ಕಡಬಗೆರೆ ಮುನಿರಾಜು. ಬೆಲ್ಬಾಟಮ್ ಚಿತ್ರದ ಮಂಟೇಸ್ವಾಮಿ ಪದವನ್ನು ತಾವೆಲ್ಲರೂ ಕೇಳಿರ್ತೀರಿ, ಅದರ ಗಾಯಕ. ಹೀಗೆ ಮಂಟೇಸ್ವಾಮಿ ಪದ ಜೊತೆಗೆ ಅತ್ಯದ್ಭುತವಾದ ಜನಪದ ಗೀತೆಗಳನ್ನು ಕೇಳಬೇಕು ಅಂದರೆ ನಮ್ಮ ಗೌರೀಶ್ ಅಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಒತ್ತೋದನ್ನು ಮರಿಬೇಡಿ. ಹಾಗೆ ನೀವು ಈ ಚಾನಲ್ ಮೂಲಕ ಅತ್ಯಂತ ಸುಮಧುರವಾದ ಈ ನಾಡಿನ ಜನಪದ ಗೀತೆಗಳನ್ನು ಕೇಳಿ ಆನಂದಿಸಿ. ನಮಸ್ಕಾರ.